ನಮಸ್ಕಾರ, ಗುಡ್ ಈವ್ನಿಂಗ್, ನಾನು ಹರೀಶ್ ನಾಗರಾಜು. ಈ ಡ್ರಗ್ಸ್ ಮತ್ತು ರೇವ್ ಪಾರ್ಟಿ ಜೊತೆಗೆ ಹನಿ ಟ್ರ್ಯಾಪ್, ನಟ ನಟಿಯರ ಡ್ರಗ್ಸ್ ಡೀಲ್ ನಿಗೂಢ, ಇಂದ್ರಜಾಲದಲ್ಲಿ ಬಿತ್ತ ಹಾಕಿದ್ರೆ ಸ್ಯಾಂಡಲ್ವುಡ್. ಈ ಕ್ಷಣದ ಸ್ಪೆಷಲ್ ಇದು ಸ್ಯಾಂಡಲ್ವುಡ್ನ ಕಹಾನಿ, ಡ್ರಗ್ಸ್ ಸಾಮ್ರಾಜ್ಯ. ಎರಡು ದಿವಸದ ಮುಂಚೆ ನಡೆದಂತಹ ದೊಡ್ಡ ಬೆಳವಣಿಗೆ ಅದು, ಇದೇ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಸಿಗೋಕೆ ಶುರುವಾಯಿತು. ಎನ್ ಸಿ ಬಿ ಅವರು ರೇಡ್ ಮಾಡಿದ್ಮೇಲೆ ಅದಾದ್ಮೇಲೆ ಬಂತು ಬ್ರೇಕಿಂಗ್, ಅದಕ್ಕೂ ಮತ್ತು ಸ್ಯಾಂಡಲ್ವುಡ್ಗೂ ನಂಟಿದೆ ಅಂತ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಆರೋಪ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಿ ಸಿ ಬಿ ಅವರು 200 ಕೆಜಿ ಗಾಂಜಾ ಸೀಸ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಿಸಿಬಿಗೆ ಕೆಲವೊಂದು ಸುಳಿವು ಸಿಕ್ಕಿದೆ. ಯಾರೇ ಇರಲಿ, ಎಷ್ಟೇ ಡ್ರಗ್ಸ್ ಅನ್ನ ಅವ್ರು ಇಟ್ಕೊಂಡಿರಲಿ, ಯಾರೇ ಪವರ್ಫುಲ್ ಆಗಿರಲಿ, ಯಾರೇ ಇರಲಿ, ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ, ವಿಶೇಷ ಕಾನೂನಿನ ಅಡಿಯಲ್ಲಿ ಜೈಲು ಶಿಕ್ಷೆ ಕೊಡಿಸ್ತೀವಿ, ಡ್ರಗ್ಸ್ ವಿರುದ್ಧದ ಕಾರ್ಯಾಚರಣೆ ಮುಂದುವರಿಕೆ ಆಗುತ್ತೆ, ಡ್ರಗ್ಸ್ ತಡೆಗೆ ಯುದ್ಧ ಅಂತ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ. ಡ್ರಗ್ಸ್ ನಾನಾ ರೂಪದಲ್ಲಿ ಬರ್ತಾ ಇದೆ, ಅದು ಚಾಕ್ಲೇಟ್ ಆಗಿರಲಿ, ಸಣ್ಣ ಪೇಪರ್ ಆಗಿರಲಿ, ಟ್ಯಾಬ್ಲೆಟ್ ರೂಪದಲ್ಲಾಗಿರಲಿ ಡ್ರಗ್ಸ್ ಬರ್ತಾ ಇದೆ. ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಜಾಲವನ್ನು ಬೀಸಿದ್ದೇವೆ. ವಿದೇಶಿಯರು ಇದರಲ್ಲಿ ತೊಡಗಿದ್ದಾರೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆ ಮಾಡಿ ಬೇರು ಸಮೇತ ಕಿತ್ತೊಗೆಯುವಂಥ ಕೆಲಸ ಮಾಡ್ತೀವಿ ನಾವು. ಯಾವ್ಯಾವ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ಗಳಲ್ಲಿ ಡ್ರಗ್ಸ್ ಸಿಕ್ಕರೆ ಅಲ್ಲಿನ ಮ್ಯಾನೇಜ್ಮೆಂಟ್ ಹೊಣೆ ಹೊರಬೇಕು ಅಂತ ಮಾನ್ಯ ಗೃಹ ಸಚಿವರು ಮಾತನಾಡಿದ್ರು. ಹಾಗಾದರೆ ಅವ್ರು ಏನು ಮಾತಾಡಿದ್ರು, ಬನ್ನಿ ನೋಡೋಣ. ಡ್ರಗ್ ಮಾಫಿಯಾಗೆ ಯಾವುದೇ ಕ್ರಮವನ್ನು ಸರ್ಕಾರಗಳು ತಗೊಂಡಿರಲಿಲ್ಲ. ಈಗ ನಾನು ವಾರ್ ಆನ್ ಡ್ರಗ್ ಅಂತ ಡಿಕ್ಲೇರ್ ಮಾಡಿದ್ದೀನಿ, ಮತ್ತು ಜೀರೋ ಟಾಲರೆನ್ಸ್ ಟುವರ್ಡ್ ಡ್ರಗ್ ಅಂತ ಮಾಡಿದ್ಮೇಲೆ ವಿಶೇಷ ತಂಡಗಳನ್ನು ಮಾಡಿ ಎರಡು ಥರದಲ್ಲಿ ಸಣ್ಣ ಪೊಲೀಸ್ ಸ್ಟೇಷನ್ನು ಸಿ ಸಿ ಬಿ ಈ ಎರಡೂ ಜನ ಎರಡೂ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಮೊನ್ನೆ ಸುಮಾರು 2 ಕ್ವಿಂಟಲ್ ಅಷ್ಟು ಗಾಂಜಾ ಸಿಕ್ಕಿರುವಂಥದ್ದು ಅತಿ ದೊಡ್ಡ, ಇದುವರೆಗೂ ಇಷ್ಟು ದೊಡ್ಡ ಸಿಕ್ಕಿರಲಿಲ್ಲ. ಈಗ ಅದನ್ನು ನಾವು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಡ್ರಗ್ಗಳು ನಾನಾ ರೂಪದಲ್ಲಿ ಬರ್ತಾ ಇದ್ದಾವೆ, ಸಣ್ಣ ಸಣ್ಣ ಟ್ಯಾಬ್ಲೆಟ್ಸ್ ರೂಪದಲ್ಲಿ, ಸಣ್ಣ ಸಣ್ಣ ಪೇಪರ್ ರೂಪದಲ್ಲಿ, ಚಾಕ್ಲೇಟ್ನಲ್ಲಿ, ಸಿಂಥೆಟಿಕ್ ಡ್ರಗ್ ಅಂತ ಏನು ಕರೀತಾರೆ ಅದು ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ. ಅವನ್ನ ಅಷ್ಟೂ ನಿಯಂತ್ರಣ ಮಾಡೋ ಸಲುವಾಗಿ ಈಗಾಗಲೇ ಜಾಲವನ್ನು ನಾವು ಬೀಸಿದ್ದೇವೆ ಮತ್ತು ಯಶಸ್ವಿಯಾಗಿ ಬೀಸುತ್ತೇವೆ. ವಿದೇಶಿಯರು ಇದರಲ್ಲಿ ಭಾಳಷ್ಟು ಜನ ತೊಡಗಿದ್ದಾರೆ. ಅದರಲ್ಲಿ ಕೆಲವು ವಿದೇಶಿಯರನ್ನು ಕೂಡ ಈಗಾಗಲೇ ನಾವು ಅರೆಸ್ಟ್ ಕೂಡ ಮಾಡಿದ್ದೀವಿ. ಡಾರ್ಕ್ ನೆಟ್ ಅಂತ ಏನಿದೆ ವೆಬ್ಸೈಟ್, ಆ ಡಾರ್ಕ್ ನೆಟ್ಟಲ್ಲಿ ನಾವು ಬೇರ್ಸೋದಕ್ಕೆ ಕೆಲವೊಂದು ಡಾರ್ಕ್ ನೆಟ್ ಬೇರ್ಸೋದಕ್ಕೆ ಯಶಸ್ವಿಯಾಗಿದೆ. ಅದರ ಮುಖಾಂತರ ಹಲವಾರು ಮಾಹಿತಿಗಳೇನು ಬಂದಿದೆ ಅದರ ಪ್ರಕಾರ ಈಗಾಗಲೇ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಇದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡ್ತೀವಿ ಮತ್ತು ಅದರ ಬುಡಕ್ಕೆ ಹೋಗಿ ಬೇರೆ ಸಮೇತ ಈ ಒಂದು ಡ್ರಗ್ ವ್ಯವಹಾರವನ್ನು ಸಂಪೂರ್ಣವಾಗಿ ಕಿತ್ತೊಗೆಯುವಂಥ ಬೇರೆ ಸಮೇತ ಕಿತ್ತೊಗೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಡ್ರಗ್ ಮಾಫಿಯಾಗೆ ಯಾವುದೇ ಕ್ರಮವನ್ನು ಸರ್ಕಾರಗಳು ತಗೊಂಡಿರಲಿಲ್ಲ. ಈಗ ನಾನು ವಾರ್ ಆನ್ ಡ್ರಗ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಸ್ಯಾಂಡಲ್ವುಡ್ನ ಡ್ರಗ್ಸ್ ಮಾಫಿಯಾ ಬಗ್ಗೆ ಸಚಿವ ಸಿ ಟಿ ರವಿ ಕೂಡ ಮಾತಾಡಿದ್ದಾರೆ. ಇಂದ್ರಜಿತ್ ಅವರಿಗೆ ರಕ್ಷಣೆ ಇದ್ದೇ ಇದೆ, ಅವರು ತನಿಖೆಗೆ ಸಹಕಾರ ಕೊಡಬೇಕು, ಯಾರ ಬಗ್ಗೆಯೂ ಅವರಿಗೆ ಭಯ ಬೇಡ ಅಂತ ಸಿ ಟಿ ರವಿ ಮಾತಾಡಿದ್ರು. ಡ್ರಗ್ಗು ಬಹಳ ದಿನಗಳಿಂದಲೂ ಕೂಡ ಅದೊಂದು ದಂಧೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಜಾಲ ಇದೆ ಅಂತಕ್ಕಂಥದ್ದು. ಆಗಾಗ ಸೈಡ್ ಆ್ಯಕ್ಟರ್ಗಳು ಸಿಗ್ತಾ ಇದ್ರು, ಈಗ ಏನಾದ್ರು ಮೇಯ್ನ್ ಆ್ಯಕ್ಟರ್ಗಳು ಸಿಗ್ತಾರ ಅಂತ ನೋಡಬೇಕು. ಆ ದಂಧೆಯಲ್ಲಿ ಇರ್ತಕ್ಕಂಥ ಕಿಂಗ್ ಪಿನ್ಗಳು, ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಜಾಲ, ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆನಲ್ಲಿ ಯಾರ್ಯಾರು ಇದರಲ್ಲಿ ರಾಕೆಟ್ನಲ್ಲಿದ್ದಾರೆ, ವ್ಯಸನ್ ರಾಯ್ ಯಾರು, ಜಾಲದ ವ್ಯಾಪಾರಿಗಳು ಯಾರು ಅನ್ನೋದು ತನಿಖೆ ನಂತರ ಗೊತ್ತಾಗ್ತದೆ. ಖಂಡಿತವಾಗಿಯೂ ರಕ್ಷಣೆ ಇರುತ್ತೆ, ಅವರು ಸಹಕಾರ ಕೊಡಬೇಕು ತನಿಖೆಗೆ. ಯಾರ ಬಗ್ಗೆನೂ ಅವ್ರಿಗೆ ಭಯ ಬೇಡ, ಅವರಿಗೆ ರಕ್ಷಣೆಗೆ ಏನು ಬೇಕು ಆ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಅವರು ಮುಕ್ತವಾಗಿ ಹೇಳಬೇಕು ಮತ್ತು ಈ ಒಂದು ಜಾಲವನ್ನು ಬಗ್ಗು ಬಡಿಯೋದಕ್ಕೆ ಇನ್ನಷ್ಟು ಜನ ಬಲಿಯಾಗದಂತೆ ನೋಡ್ಕೊಳ್ಳೋಕ್ಕೆ ಅವರ ಸಹಕಾರದ ಅವಶ್ಯಕತೆ ಇದೆ ಅವ್ರು ಹೇಳಬೇಕು. ಡ್ರಗ್ಗು ಬಹಳ ದಿನಗಳಿಂದಲೂ ಕೂಡ